हेलो फ्रेंड्स, वेलकम बैक टू चैनल। हेगिदीरा चेनागिदीरा अंत अंदुकोंडिदीनि। फ्रेंड्स एल्लरिगू दीपावली हब्बद हार्दिक शुभाशयगळु। निमगे निम्म कुटुंबदवरिगेल्लरिगू देवरु आयस्सु आरोग्य ऐश्वर्य कोट्टु कापाडलि, हागेने निम्म इष्टार्थगळेल्ल नेरवेरलि। हागे ई ओंदु बेळकिन हब्ब दीपावली एल्लर बाळल्लू बेळकन्नु तरलि अंत केळ्कोळ्ता ई वीडियोन स्टार्ट माड्ता इदीनि। सो नोड्ता इरबहुदु नानु हेळिद्नल्ल दीपावली हब्बक्के पटाकि चीटिन हाकिद्वि अंत हेळ्बिट्टु। सो पटाकि चीटि हाकिद्दे ಕೆ ಇಷ್ಟೆಲ್ಲ ಐಟಮ್ಸ್ ಕೂಡ ಬಂದಿದೆ। ಸೋ ಎರಡು ಸೆಟ್ ಬಂದಿದೆ। ನಾನು ಆಲ್ರೆಡಿ ನಿಮಗೆ ವಿಡಿಯೋ ಶೇರ್ ಮಾಡಿದ್ನಲ್ಲ, ಸೋ ಲಾಸ್ಟ್ ಮಂತಲ್ಲ ಒಂದು ವಿಡಿಯೋನ ಶೇರ್ ಮಾಡಿದ್ದೆ, ಪಟಾಕಿ ಚೀಟಿ ಹಾಕ್ಬಿಟ್ಟು ಏನೆಲ್ಲ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು। ಸೊ ಎರಡು ಪಟಾಕಿ ಚೀಟಿ, ಸೊ ಒಂದು ಪಟಾಕಿ ಚೀಟಿ ಬಂದುಬಿಟ್ಟು 1000 ರುಪೀಸ್ ಕಟ್ಟೋದು। ಸೊ ಟೋಟಲ್ಲು ಎರಡು ಪಟಾಕಿ ಚೀಟಿಗೆ 2000 ಅಂತ ಕಟ್ಟೋದು। ಸೊ ನಾನು ಎರಡು ಚೀಟಿ ಹಾಕಿದ್ವಲ್ಲ, ಸೊ ನಂದೊಂದು ಅಮ್ಮದೊಂದು ಅಂತ ಎರಡು ಚೀಟಿನ ಹಾಕಿದ್ವಿ। ಸೊ ಎರಡು ಚೀಟಿಯಲ್ಲಿ ನಮಗೆ ಅರೌಂಡು 24,000। ಸೊ ಒಂದು ತಿಂಗಳಿಗೆ 2000 ಕಟ್ಟೋದು, 2000 ಆಗುತ್ತೆ। ಒಂದು ವರ್ಷಕ್ಕೆ 24,000 ಆಗುತ್ತಲ್ಲ। ಸೊ ಅದರಲ್ಲಿ 3 ಗ್ರಾಮ್ ಗೋಲ್ಡು, ಅದ್ರ ಜೊತೆಗೆ ಇಷ್ಟೆಲ್ಲ ಐಟಮ್ಸು, ಸೊ ವರ್ತ್ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಹಾಕಿದ್ವಿ। ಸೊ ಇವಾಗ ನೋಡ್ತಾ ಇರೋದು ನಂದು ಅಮ್ಮದು ಒಂದೇ ಚೀಟಿ ಲೆಕ್ಕಕ್ಕೆ ಹಾಕ್ಕೊಂಡು ಅವರು, ಇಲ್ಲ ಅಂದಿದ್ದರೆ ನಮಗೆ 1.5 ಗ್ರಾಮು ಆ ಥರ ಗೋಲ್ಡ್ ಸಿಗ್ತಾ ಇತ್ತು। ಸೊ ನಾವು ಎರಡೂ ಸೇರಿ 3 ಗ್ರಾಮ್ ಅಂತ ತೊಗೊಂಡಿದ್ದು, ಸೊ ಎರಡು ಚೀಟಿಯಿಂದನು 3 ಗ್ರಾಮ್ ಅಂತ ತೊಗೊಂಡ್ವಿ। ಸೊ ಹಂಗಾಗಿ ನಮಗೆ ಒಂದು ಓಲೆ ಆ ಥರ ಬಂತು, 3 ಗ್ರಾಮಲ್ಲಿ ಒಂದು ಓಲೆ ಥರ ಬಂತು। ಹಾಗೆಯೇ ಐಟಮ್ಸ್ ಕೂಡ ಅಷ್ಟೇ, ಎಲ್ಲ ಎರಡೆರಡು ಸೆಟ್ ಐಟಮ್ಸ್ ಕೂಡ ಬಂದಿದೆ। ಸೊ ಎರಡು ಚೀಟಿಗೆ ಎರಡು ಐಟಮ್ಸು, ಎರಡು ಪಟಾಕಿ ಬಾಕ್ಸು, ಹಾಗೆಯೇ ಎರಡು ರೇಷನ್ ಸೆಟ್ಟು, ಮತ್ತು ಎರಡು ಬ್ಯಾಗು ಅಕ್ಕಿ ಮೂಟೆಗಳು, ಹಾಗೆ ಎರಡು ಕ್ಯಾನು 5 ಲೀಟ್ರದು ಗೋಲ್ಡ್ ವಿನ್ನರು। ಸೊ ಈ ರೀತಿ ಸೊ ಏನೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ರೇಷನಲ್ಲಿ ನೋಡೋಣ ಬನ್ನಿ। ಸೊ ಮೊದಲನೇದಾಗಿ ಇಲ್ಲಿ ಸೂಜಿ ಅಂದರೆ ರವೆ ಕೊಟ್ಟಿದ್ದಾರೆ, ಹಾಗೆಯೇ ಸಕ್ಕರೆ 1 ಕೆಜಿ, ಮತ್ತು ಇದು ಗ್ರಾಮ್ ಫ್ಲೋರು ಅಂದರೆ ಕಡಲೆ ಹಿಟ್ಟು 1 ಕೆಜಿನ ಕೊಟ್ಟಿದ್ದಾರೆ। ಸೊ ಎಲ್ಲಾನು ಕ್ವಾಲಿಟಿ ಇರೋಂಥ ಐಟಮ್ಸೇ। ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮೈದಾ, ಸೊ ಮೈದಾ 1 ಕೆಜಿ ಕೊಟ್ಟಿದ್ದಾರೆ। ಹಾಗೆಯೇ ಉದ್ದಿನ ಬೇಳೆ, ಸೊ ದೀಪಾವಳಿಗೆ ನಾವು ಏನೆಲ್ಲ ಐಟಮ್ಸ್ ಯೂಸ್ ಮಾಡ್ತೀವಿ ಎಲ್ಲಾನು ಕೊಟ್ಟಿದ್ದಾರೆ, ಹೆಸರುಬೇಳೆ, ಹಾಗೆಯೇ ಇದು ಕಡಲೆಪಪ್ಪು ಎಲ್ಲ 1 ಕೆಜಿನೇ, ಹಾಗೆ ಇದು ಕಡಲೆ ಸಾರಿ ತೊಗರಿಬೇಳೆ 1 ಕೆಜಿ, ಮತ್ತು ಅವಲಕ್ಕಿ 1 ಕೆಜಿ, ಹಾಗೆಯೇ ಇದು ಕುಚ್ಚಲಕ್ಕಿ। ಸೊ ಕುಚ್ಚಲಕ್ಕಿ ಏನಕ್ಕೆ ಅಂದರೆ ನೀರೊಟ್ಲೆಲ್ಲ ಮಾಡ್ತೀವಲ್ಲ ಅದಕ್ಕೆ ಕುಚ್ಚಲಕ್ಕಿ ಬೇಕಾಗುತ್ತೆ, ಅದು 1 ಕೆಜಿ, ಹಾಗೆ ಕಡಲೆಬೇಳೆ 1 ಕೆಜಿ, ಮತ್ತು ಕಡಲೆಬೀಜ 1 ಕೆಜಿ ಕೊಟ್ಟಿದ್ದಾರೆ। ಹಾಗೆ ಇದು ಬಂದುಬಿಟ್ಟು ಕೆಂಪಕ್ಕಿ, ಸೊ ಇದರಲ್ಲೇ ಕಜ್ಜಾಯ ಮಾಡೋದಲ್ವಾ, ಕೆಂಪಕ್ಕಿ 5 ಕೆಜಿನ ಕೊಟ್ಟಿದ್ದಾರೆ। ಹಾಗೆಯೇ ಬೆಲ್ಲ 5 ಕೆಜಿ, ಸೊ ಮೇನು ಕಜ್ಜಾಯಕ್ಕೆ ಬೇಕಾಗಿರೋಂಥ ಐಟಮ್ ಇವೆರಡೂ, ಸೊ ಇವೆರಡು ಕೂಡ ಕೊಟ್ಟಿದ್ದಾರೆ। ಆಲ್ಮೋಸ್ಟು ನಮಗೆ ಇದರಲ್ಲಿ ಎಷ್ಟು ಪ್ರಾಫಿಟ್ ಗೊತ್ತಾ, ಈ ಐಟಮ್ಸ್ ಎಲ್ಲನೂ ಇವಾಗ ನಾವು ದೀಪಾವಳಿ ಹಬ್ಬ ಮಾಡ್ತೀವಿ ಅಂತಂದಾಗ ಇದೆಲ್ಲನೂ ತೊಗೊಂಡು ಬರಬೇಕಾದ್ರೆ ನಮಗೆ ಎಷ್ಟು ಕಾಸ್ಟ್ ಆಗುತ್ತೆ, ಬಟ್ ಚೀಟಿ ಹಾಕ್ಕೊಂಬಿಟ್ರೆ ನಮಗೆ ಎಷ್ಟು ಪ್ರಾಬ್ಲಮ್ ಇರೋದಿಲ್ಲ ನೋಡಿ। ಹಾಗೆಯೇ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ, ಮತ್ತು ಇದು ಧೂಪನ ಕೊಟ್ಟಿದ್ದಾರೆ। ಸೊ ಇದರಲ್ಲಿ 1 ಸೆಟ್ಟನ್ನಷ್ಟೇ ನಾನು ತೋರಿಸ್ತಾ ಇದ್ದೀನಿ। ಹಾಗೆಯೇ ಇದು ಶಾವಿಗೆ ಪ್ಯಾಕೆಟು, ಮತ್ತು ಇದೆಲ್ಲನು ಊದ್ಬತ್ತಿ, ಮತ್ತು ಇದು ಎಳ್ಳು ಕೊಟ್ಟಿದ್ದಾರೆ, ಹಾಗೆ ಮೆಂತ್ಯ, ಮತ್ತು ದೀಪದ ಎಣ್ಣೆ ಕೊಟ್ಟಿದ್ದಾರೆ 1/2 ಕೆಜಿ, ಮತ್ತು ಅರಿಶಿನ, ಇದೊಂದು ಹಪ್ಪಳ ಪ್ಯಾಕೆಟ್ ಕೊಟ್ಟಿದ್ದಾರೆ, ಹಾಗೆಯೇ ಇದು ದ್ರಾಕ್ಷಿ ಮತ್ತು ಗೋಡಂಬಿ ಅದು ಕೊಟ್ಟಿದ್ದಾರೆ, ಸಾಸಿವೆ ಕೊಟ್ಟಿದ್ದಾರೆ, ಹಾಗೆ ಇದು ಅರಿಶಿನ ಕೊಂಬು ಮತ್ತು ದ್ರಾಕ್ಷಿ, ಮತ್ತು ಅರಿಶಿನ ಕುಂಕುಮ, ಸೊ ಅರಿಶಿನ ಕುಂಕುಮ ಕರ್ಪೂರ ಕೊಟ್ಟಿದ್ದಾರೆ। ಸೊ ನಮ್ಮ ಹೊರದಲ್ಲಿ ಎಲ್ಲ ಐಟಮ್ಸ್, ಮತ್ತು ಇದು ಮೇಯ್ನು ನೋಮ್ದಾರ, ಸೊ ನೋಮ್ದಾರ ಕೂಡ ಕೊಟ್ಟಿದ್ದಾರೆ, ಮತ್ತು ಗಂಧ, ಸೊ ಇಷ್ಟೆಲ್ಲ ಐಟಮ್ಸು ಕೊಟ್ಟಿದ್ದಾರೆ। ಹಾಗೆಯೇ ಮತ್ತು ಇದು ಅದೇ ಧೂಪದ ಸ್ಟ್ಯಾಂಡು, ಹಾಗೆಯೇ ಮೊರ, ಸೊ ಮೊರ ಕೂಡ 2 ಮೊರ ಕೊಟ್ಟಿದ್ದಾರೆ, ಅಂದರೆ ಇದರಲ್ಲೇ ನಾವು ದೀಪಾವಳಿನ ಅಂದರೆ ಹಬ್ಬ ಮಾಡೋದಲ್ವ, ನೋಮ್ ಇರುತ್ತಲ್ಲ ನಮಗೆ, ಅದಕ್ಕೆ ನೋಮ್ಕೊಂಡು ಬರೋದಕ್ಕೆ ಮೊರ, ಸೊ 2 ಹೊಸ ಮೊರಗಳು ಕೊಟ್ಟಿದ್ದಾರೆ। ಹಾಗೆ ನಾನು ಇವಾಗ ತೋರಿಸಿದಷ್ಟು 1 ಸೆಟ್ಟು, ಸೊ ಇನ್ನೊಂದು ಸೆಟ್ಟನ್ನು ನಾನು ಓಪನ್ ಮಾಡಿಲ್ಲ, ಇದ್ರ ಜೊತೆಗೆ ಒಂದು 5 ಲೀಟ್ರದ್ದು ಕುಕ್ಕರು, ಸೊ 5 ಲೀಟ್ರದ್ದು ಕುಕ್ಕರು ಮತ್ತು ಪಟಾಕಿ ಬಾಕ್ಸ್ ಒಂದು, ಸೊ ಕುಕ್ಕರ್ ಕೂಡ ತುಂಬಾ ಕ್ವಾಲಿಟಿಯಾಗಿರೋ ಅಂಥದ್ದಿದೆ, ಚೆನ್ನಾಗಿದೆ, ಹೈಯೆಸ್ಟ್ ಮಾರ್ಕ್ ಇದೆ, ವರ್ತ್ ಇದೆ ಅಂತ ಅನ್ನಿಸ್ತು। ಸೊ ಇವಾಗ ನೀವೇ ಹೇಳಿ ಪಟಾಕಿ ಚೀಟಿ ವರ್ತ್ ಇದೆಯಾ ಇಲ್ಲ ಅಂತ ಹೇಳಿಬಿಟ್ಟು, ಯಾಕಂದರೆ ನಮಗೆ ಅಟ್ ಟೈಮ್ ನಾವು ಇಷ್ಟೆಲ್ಲ ಐಟಮ್ಸ್ ತೊಗೊಬರ್ತೀವಿ ಅಂದರೆ ಹಬ್ಬದ ಟೈಮಲ್ಲಿ ನಮಗೆ ಜಾಸ್ತಿ ಆಗುತ್ತೆ। ಇವಾಗ ನೋಡಿ ಹಬ್ಬ ಮಾಡಬೇಕು ಅಂದಾಗ ನಮಗೆ ಇದರಲ್ಲಿ ಏನೂ ಕೂಡ ಖರ್ಚೇ ಬೀಳೋದಿಲ್ಲ ಹಬ್ಬಕ್ಕೆ ಇವಾಗ, ಸೊ ಆಲ್ರೆಡಿ ನಮಗೆ ಇವಾಗ ಎಲ್ಲ ಐಟಮ್ಸು ಬಂದುಬಿಡುತ್ತೆ ಹಬ್ಬಕ್ಕೆ ಮುಂಚೆನೇ ಬಂದುಬಿಡುತ್ತೆ।
ಆಮೇಲೆ ನಾವು ಇದರನ್ನೇ ಇಟ್ಕೊಂಡು ಹಬ್ಬನ ಮಾಡ್ಕೋಬೋದು. ನಮಗೇನು ಮೇನ್ ಬೇಕಾಗಿರೋದು ಹಬ್ಬಕ್ಕೆ ಇವಾಗ ನೆಕ್ಸ್ಟು ಹೂ ಮತ್ತು ಹಣ್ಣುಗಳು ಬೇಕಷ್ಟೇನೆ, ಇನ್ನೇನು ತೊಗೊಳ್ಳೋಷ್ಟಿಲ್ಲ. ನೋಡಿ 5 ಲೀಟ್ರ್ ಕುಕ್ಕರ್ ಕೂಡ. ಸೊ ಸದ್ಯಕ್ಕೆ ಕುಕ್ಕರ್ಗಳನ್ನ ಯೂಸ್ ಮಾಡೋದಿಲ್ಲ, ಎತ್ತಿಟ್ಬಿಡ್ತೀನಿ. ಆಲ್ರೆಡಿ ಮನೇಲಿ ಕುಕ್ಕರ್ಗಳಿದೆ ಅಲ್ವಾ, ಸೊ ಹಾಗಾಗಿ ಸದ್ಯಕ್ಕೆ ಇದನ್ನು ಯೂಸ್ ಮಾಡೋಲ್ಲ, ಹಾಗೆ ಎತ್ತಿಟ್ಬಿಡ್ತೀನಿ. ಆಮೇಲೆ ನೋಡೋಣ, ಯಾವಾಗಲಾದರೂ ಎಮರ್ಜೆನ್ಸಿ ಬಿದ್ದಾಗ ನೋಡೋಣ. ಸದ್ಯಕ್ಕಂತೂ ಯೂಸ್ ಮಾಡೋದಿಲ್ಲ. ಇದು ವರ್ಷಕ್ಕೆ ಒಂದೊಂದು ಥರ ಐಟಮ್ಸ್ ಚೇಂಜ್ ಮಾಡ್ತಾರೆ. ಒಂದೊಂದು ಸಲ ಬಾಕ್ಸ್ಗಳು ಕೊಡ್ತಾರೆ, ಒಂದೊಂದು ಸಲ ಸ್ಟೀಲ್ ಬಾಕ್ಸ್ ಬರುತ್ತಲ್ಲ ಸ್ಟೋರೇಜ್ ಬಾಕ್ಸ್ಗಳು, ಆ ಥರ ಬಾಕ್ಸ್ ಕೊಡ್ತಾರೆ. ಸೊ ಅಕ್ಕಿನೂ ಅಷ್ಟೇ, ಜೀರಾ ರೈಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದರಲ್ಲೇ ಅನ್ನ ಮಾಡಿದ್ವಿ, ಅನ್ನ ಚೆನ್ನಾಗಾಗಿದೆ. ಸೊ ನಮ್ಮ ಮಸೂರಿ ಅಕ್ಕಿ, ಹಾಗೆಯೇ 5 ಲೀಟ್ರ್ ಗೋಲ್ಡ್ ವಿನ್ನರ್ ಎಣ್ಣೆ, ಇನ್ನು ಮಕ್ಕಳಿಗೆ ಫೇವ್ರೇಟು ಪಟಾಕಿ ಬಾಕ್ಸು. ಸೊ ಒಂದೇ ಚೀಟಿ ಹಾಕ್ಕೊಂಡಿದ್ರೆ ನಮ್ಗೆ ಒಂದೇ ಪಟಾಕಿ ಬಾಕ್ಸ್ ಬರ್ತಾಯಿತ್ತು. ಸೊ ನಾವು ಅದಕ್ಕೇ ಎರಡು ಪಟಾಕಿ ಚೀಟಿ ಹಾಕ್ಕೊಂಡು ಎರಡು ಥರ ಐಟಮ್ಸ್ ಬರುತ್ತೆ. ಅದ್ರ ಜೊತೆಗೆ ನಮಗೆ ಏನಾದರೂ ಗೋಲ್ಡ್ ಕೂಡ ಸಿಗುತ್ತಲ್ವಾ ಅಂತ ಹೇಳಿಬಿಟ್ಟು ಆ ಥರ ಮಾಡಿ ನಾವು ಈ ಥರ ತೊಗೊಂಡಿದ್ದು. ಸೊ 1.5 ಗ್ರಾಮ್, 1.5 ಗ್ರಾಮ್, ಅಮ್ಮದು 1.5 ಗ್ರಾಮ್, ನಂದು 1.5 ಗ್ರಾಮ್ ಅಂತ ಹೇಳಿ, ಸೊ ಟೋಟಲಾಗಿ 3 ಗ್ರಾಮ್ ಗೋಲ್ಡು, ಅದ್ರ ಜೊತೆಗೆ ಇಷ್ಟೆಲ್ಲ ಪಟಾಕಿ ಅಂದರೆ ಇಷ್ಟೆಲ್ಲ ದೀಪಾವಳಿ ಐಟಮ್ಸ್ ಕೂಡ ಸೇರಿ ನಮಗೆ ಸಿಕ್ಕಿರೋಂಥದ್ದು ವರ್ತ್ ಅಂತಲೇ ಅನ್ನಿಸ್ತು. ಹಾಗೆ ಮೊರ್ದಲ್ಲಿಡೋಂಥ ಐಟಮ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಎಕ್ಸ್ಟ್ರಾ ಏನು ನಾವು ಮೊರ್ದಲ್ಲಿಡೋಂಥ ಐಟಮ್ಸ್ನ ಹೊರಗಡೆ ತೊಗೊಳ್ಳೋಷ್ಟೇನಿಲ್ಲ, ಎಲ್ಲಾನು ಇದರಲ್ಲೇ ಬಂದ್ಬಿಡುತ್ತೆ. ಇನ್ನು ಗೌರಮ್ಮ ಸಾಮಾನು ಅಂತ ಒಂದು 3 ಐಟಮ್ ತರಬೇಕಷ್ಟೇ, ಅದು ಇದರಲ್ಲಿ ಕೊಡೋದಕ್ಕಾಗೋದಿಲ್ಲ ಅವರು, ಯಾಕಂದರೆ ನಾವು ಅಲ್ಲೇ ಹೋಗಿ ತೊಗೊಂಬರ್ಬೇಕು. ಏನಂದರೆ ಅಡಿಕೆ ಬರುತ್ತಲ್ಲ, ಅಡಿಕೆ ಕಾಯಿ, ಸೊ ಅಡಿಕೆ ಕಾಯಿಗಳು ಮುಂಚೆನೇ ಕೊಡೋಕ್ಕಾಗಲ್ಲ ಅದನ್ನು, ಹಾಗಾಗಿ ಅಡಿಕೆ ಕಾಯಿಗಳನ್ನ ತೊಗೊಂಡು ಬರಬೇಕು, ಅದು ಹಬ್ಬದ ದಿನವೇ ತೊಗೊಂಡು ಬರಬೇಕು. ಆಮೇಲೆ ಅಡಿಕೆ ಕಾಯಿ ಮತ್ತು ಹಸಿಗೆ ಕಾಯಿ ಅಂತ ಸಿಗತ್ತೆ. ಸೊ ಅದು ಈ ಟೈಮಲ್ಲಿ ಹಬ್ಬದ ಅಂಗಡಿಗಳಂತಲೇ ಹಾಕಿರ್ತಾರೆ, ಸೆಟ್ ಸೆಟ್ಟಾಗಿ ಕೊಡ್ತಾರೆ, ಅಲ್ಲಿ ಸಿಗತ್ತೆ, ಅಲ್ಲಿ ಹೋಗಿ ತೊಗೊಂಡು ಬಂದರೆ ಆಯಿತು ಅಷ್ಟೇ. ಅದೆಲ್ಲ ಒಂದು 10-10 ರೂಪಾಯಿ ಐಟಮ್ ಅಷ್ಟೇ, ಅದನ್ನು ಮೊರ್ದಲ್ಲಿ ಇಡೋದಕ್ಕೆ ಇಡಬೇಕು. ಸೊ ಇಷ್ಟೆಲ್ಲ ಸಿಗೋದು ನಿಜವಾಗ್ಲೂ ವರ್ತ್ ಅಂತಲೇ ಅನ್ನಿಸ್ತು, ಖುಷಿ ಆಯಿತು ನಮಗೂ ಕೂಡ. ಹಬ್ಬಕ್ಕೆ ಮುಂಚೆನೇ ಬಂದುಬಿಡತ್ತೆ, ಆಮೇಲೆ ಮಕ್ಕಳು ಕೂಡ ತುಂಬ ಖುಷಿಯಾದರು, ಯಾಕಂದರೆ ಅವ್ರಿಗೂ ಕೂಡ 2 ಪಟಾಕಿ ಬಾಕ್ಸ್ ಸಿಕ್ತು, ಇಬ್ರಿಗೂ 1 ಬಾಕ್ಸ್ ಸಿಕ್ತು, ಇಬ್ಬರು ಆರಾಮಾಗಿ ಪಟಾಕಿನ ಹೊಡ್ಕೊಳ್ಳೋದಕ್ಕೆ. ಆಮೇಲೆ ಅವ್ರಿಗೂ ಕೂಡ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲಿಲ್ಲ, ಸೊ ಬಾಕ್ಸ್ ಓಪನ್ ಮಾಡಿ ನೋಡೋಣ ಅಂತ. ಸೊ ಇವಾಗ ನಾವು ಪಟಾಕಿ ಹಬ್ಬ ಮಾಡ್ತೀವಿ ಅಂದರೆ ಪಟಾಕಿ ಎನಿವೇಸ್ ಹೊಡಿಬಾರ್ದು, ಈ ಟೈಮಲ್ಲಿ ಪೊಲ್ಯೂಷನ್ ಎಲ್ಲ ಆಗುತ್ತೆ ಅಂಥೇಳಿ. ಬಟ್ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಮೇನ್ ಇರೋದೇ ಪಟಾಕಿಗಳಲ್ವಾ, ಆದಷ್ಟು ಹುಷಾರಾಗಿ ಎಲ್ಲನೂ ಹ್ಯಾಂಡಲ್ ಮಾಡಬೇಕು. ಚಿಕ್ಕ ವಯಸ್ಸಿಂದನೂ ನಮ್ಮ ಮಕ್ಕಳಿಗೆ ಅದೊಂದು ಇತ್ತು, ಪಟಾಕಿಗಳು ಹೊಡಿಬೇಕು, ಒಂದೊಂದು ಬಾಕ್ಸ್ ಪಟಾಕಿ ಹೊಡಿಬೇಕು ಅಂತ ಅವ್ರಿಗೂ ಆಸೆ. ಅದಕ್ಕೋಸ್ಕರನೇ ಅಮ್ಮ ಫಸ್ಟು, ಅಮ್ಮ ಎಲ್ಲ ಅವರೊಬ್ಬರೇ ಚೀಟಿ ಹಾಕ್ಕೊತಾಯಿದ್ರು ಅವಾಗೆಲ್ಲನೂ, ಮಕ್ಕಳಿಗೋಸ್ಕರನೇ ಹಾಕ್ತಾಯಿದ್ರು, ಒಂದು ಪಟಾಕಿ ಬಾಕ್ಸ್ ಸಿಗತ್ತಲ್ಲ ಅವ್ರಿಗೆ ಅಂತ ಹೇಳಿ ಹಾಕ್ತಾಯಿದ್ರು ಆ ಟೈಮಲ್ಲೆಲ್ಲ. ಆಮೇಲೆ ಇವಾಗ ನಾನು ಕೂಡ ಪಟಾಕಿ ಚೀಟಿನ ಹಾಕ್ಕೊಳ್ತೀನಿ. ಸೊ ಹಾಕಿದ್ರೆ ಅವಾಗ 2 ಬಾಕ್ಸ್ ಬರುತ್ತೆ, ಇಬ್ರಿಗೂ ಕೂಡ ಯೂಸ್ ಆಗುತ್ತೆ, ನಮಗೂ ಕೂಡ ರೇಷನ್ ಬರುತ್ತಲ್ಲ ಅಂತ ಹೇಳಿ ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ ಏನೆಲ್ಲ ಪಟಾಕಿಗಳಿದೆ ಅಂತ ಅವ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಚೆಕ್ ಮಾಡೋದು ಮತ್ತು ಅದನ್ನೆಲ್ಲ ಹೊಡಿಯೋದು. ಗಂಡ್ಮಕ್ಳಲ್ವ, ಸೊ ಗಂಡ್ಮಕ್ಳಿಗೆ ಕ್ರೇಜ್ ಇರೋದಂದ್ರೇ ಪಟಾಕಿಗಳು, ಸೊ ದೊಡ್ಡ ದೊಡ್ಡ ಪಟಾಕಿಗಳು ಹೊಡಿಬೇಕು ಅಂತೇಳಿ. ಸೊ ಅವರು ಒಬ್ಬರನ್ನೇ ಬಿಡೋ ಇಷ್ಟು, ಅವ್ರಿಗೂ ದೊಡ್ಡವರಾಗಿದ್ದಾರೆ ಆದರೂ ಕೂಡ ಒಬ್ಬೊಬ್ಬರನ್ನೇ ಬಿಡೋದಿಲ್ಲ, ಹಸ್ಬೆಂಡ್ ಇರ್ತಾರೆ, ಅವರು ಪಟಾಕಿ ಎಲ್ಲ ಅವ್ರು ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹೊಡಿಬೇಕಾದ್ರೆ ಅವರ ಒಂದು ಅಂಡರಲ್ಲಿ ಪಟಾಕಿಗಳೆಲ್ಲನೂ ಹೊಡಿತಾರೆ. ಮತ್ತು ಕಜ್ಜಾಯ ಸುಡಬೇಕಾದ್ರೆಲ್ಲೂ ಪಟಾಕಿ ಹೊಡಿಲೇಬೇಕು, ಅದು ಕಂಪಲ್ಸರಿ. ಸೊ ಹಂಗಾಗಿ ಏನೇ ಕಾಮೆಂಟ್ ಮಾಡಿದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ. ಓಕೆ, ಇದಿಷ್ಟು ಆಯಿತು ಐಟಮ್ಸ್ ಬಗ್ಗೆ. ಮತ್ತು ಇವಾಗ ನಾನು ಮೊರ ಬಂದಿದ್ದಲ್ಲ ಹೊಸ ಮೊರ, ಅದನ್ನು ಇವಾಗ ಸಾರಿಸ್ಬೇಕು. ಅಂದರೆ ನಂದು ತಂಗಳ ಕಜ್ಜಾಯ ಇರೋದು, ಹಾಗಾಗಿ ಹೊಸ ಮೊರದಲ್ಲಿ ನಾವು ನೋಮಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಇವಾಗ ನಾನು ಮೆಂತ್ಯ ಮತ್ತು ಇದು ನ್ಯೂಸ್ ಪೇಪರು, ಸೊ ಎರಡನ್ನೂ ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ನೆನೆಸಿಟ್ಬಿಟ್ಟು ಇವಾಗ ಎರಡನ್ನು ರುಬ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮನೆಗಳ ಹತ್ರ ಬರ್ತಾರೆ ಮೊರಗಳನ್ನ ಸಾರಿಸೋರು, ನಾವಿಟ್ಟು ಮನೇಲಿ ಇರೋದಿಲ್ವಲ್ಲ, ಹಾಗಾಗಿ ಯಾವ ಅವ್ರು ಬರೋ ಟೈಮಿಗೆ ನಾವಿರೋದಿಲ್ಲ. ಸೊ ಇನ್ನೇನು ಮಾಡೋದು, ನಾವೇ ಮೊರನ ಸಾರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಮೆಂತ್ಯ ಮತ್ತು
ಈ ಒಂದು ಪೇಪರ್ನ ರಾತ್ರಿನೇ ನೆನೆಸಿಟ್ಟು ನ್ಯೂಸ್ ಪೇಪರು ನೆನೆಸಿಟ್ಬಿಟ್ಟು ಚೆನ್ನಾಗಿದ್ದನ್ನು ನೈಸಾಗಿ ರುಬ್ಕೋಬೇಕು. ಸೊ ರುಬ್ಕೊಂಡು ಮೊರಕ್ಕೆ ಸಾರಿಸೋದು. ಸೊ ನಮ್ಮದು ಬಂದುಬಿಟ್ಟು ಎಲ್ಲ ಹಳೆ ಮೊರ ಮತ್ತು ಎಲ್ಲ ಹಳೆ ಐಟಮ್ಸೇ, ಹೊಸದೇನಿಲ್ಲ. ಸೊ ನಮ್ಮ ಅತ್ತೆ ಮನೆಯಲ್ಲಿ ಹೆಂಗೆ ಅಂತಂದರೆ ತಂಗಳ ಕಜ್ಜಾಯ, ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ನೈಸಿಗೆ ರುಬ್ಕೋತೀನಿ. ಸೊ ಅತ್ತೆ ಮನೆ ಕಡೆ ಏನಂದರೆ ಎಲ್ಲ ತಂಗಳ ಕಜ್ಜಾಯ, ಹಾಗೇ ಮೊರನೂ ಅಷ್ಟೇ, ಹೊಸ ಮೊರ ಯೂಸ್ ಮಾಡೋಂಗಿಲ್ಲ, ಹಳೆಯದೇ ಯೂಸ್ ಮಾಡಬೇಕು. ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಹೊಸ ಮೊರಕ್ಕೇ ನೀಟಾಗಿ ಎಲ್ಲನೂ ಸಾರಿಸ್ಬಿಟ್ಟು ಆಮೇಲೆ ಅದನ್ನೊಂದು ಎರಡು ಸಲ ಇದೆಲ್ಲ ಚೆನ್ನಾಗಿ ಒಣಗುತ್ತಲ್ಲ, ಒಣಗಿದ ಮೇಲೆ ಒಂದು ಎರಡು ಸಲ ಅದನ್ನು ಯೂಸ್ ಮಾಡ್ತೀವಿ. ಅಂದರೆ ಅಕ್ಕಿ ಮಾಡೋದು ಅದೆಲ್ಲ ಏನಾದರೂ ಒಂದು ಯೂಸ್ ಮಾಡಿಕೊಂಡು ಹಬ್ಬಕ್ಕೆ ಹಿಂದಿನ ದಿನ ಮೊರನ ನೀಟಾಗಿ ತೊಳೆದುಬಿಟ್ಟು ಆಮೇಲೆ ಮೊರನ ಯೂಸ್ ಮಾಡ್ತೀವಿ. ಆವಾಗ ಅದು ಹಳೆ ಮೊರ ಆಗ್ಬಿಡುತ್ತೆ. ನಮ್ಮ ಮನೇಲಿ ಹಳೆ ಮೊರ ಇದೆ, ಬಟ್ ಅದು ಚೆನ್ನಾಗಿಲ್ಲ, ತುಂಬ ಚಿಕ್ಕದು. ಆವಾಗ ನಾನೆಲ್ಲ ಫಸ್ಟ್ ಯೂಸ್ ಮಾಡ್ತಾಯಿದ್ದಿದ್ದು, ಹಾಗಾಗಿ ಹೇಗೋ ಇವಾಗ ಹೊಸ ಮೊರ ಬಂದಿದೆ, ಹಾಗೆ ಇದು ಮೊರ ಚೆನ್ನಾಗಿದೆ ಅನ್ನಿಸ್ತು, ಇದನ್ನೇ ಯೂಸ್ ಮಾಡೋಣ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಅಮ್ಮ ಹೇಳಿದ್ರು ಈ ಥರ ಮಾಡು ಅಂತೇಳಿ. ಹಾಗೆಯೇ ಅತ್ತೆನ ಕೂಡ ಒಂದು ಮಾತು ಕೇಳಿದ್ವಿ, ಏನು ಮಾಡಬೇಕು ಈ ಥರ ಬಂದಿದೆ ಅಂತಂದಾಗ ಅವರು ಕೂಡ ಇದೇ ಥರನೇ ಹೇಳಿದ್ರು, ಈ ಥರ ಮಾಡಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇಬ್ಬರು ದೊಡ್ಡವ್ರು ಹೇಳಿದ ಮಾತನ್ನು ಪಾಲಿಸ್ತಾ ಇದ್ದೀವಿ. ಸೊ ಇವಾಗ ನೀಟಾಗಿ ಮೊರನೆಲ್ಲ ಸಾರಿಸ್ತಾ ಇದ್ದೀವಿ. ಆಮೇಲೆ ಇದು ಚೆನ್ನಾಗಿ ಒಣಗಬೇಕು. ಸೊ ಚೆನ್ನಾಗಿ ಒಣಗಿದ ಮೇಲೆ ನನಗೂ ಕೂಡ ಟೈಮ್ ಬೇರೆ ಇರೋದಿಲ್ಲ, ಆಫೀಸ್ ಬೇರೆ ಇರುತ್ತೆ, ಇದು ಮಂತ್ ಎಂಡ್ ಬೇರೆ ಆಫೀಸ್ ಅಲ್ವಾ. ಇವಾಗ ಈ ಟೈಮಲ್ಲಿ ಲೀವ್ಗಳು ಕೂಡ ಸಿಗೋದಿಲ್ಲ ನನಗೆ. ಹಬ್ಬದ ದಿನ ಕೂಡ ಆಫೀಸ್ ಇದೆ ನಮಗೆ, 31st ಆಫೀಸ್ ಇದೆ, 1st ಎರಡನೇ ತಾರೀಕು ಅಷ್ಟೇ ಲೀವ್ ಇರೋದು. ಹಾಗಾಗಿ ಇನ್ನೇನು ಮಾಡೋದು, ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆಯೂ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲನೂ ಈ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ. ಭಾನುವಾರನೇ ಇಡೀ ಮನೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡ್ಕೊಂಡಿದ್ದೀನಿ. ಇನ್ನು ಹಬ್ಬದ ದಿನ ಏನೇನು ಮಾಡಬೇಕು ನೋಡೋಣ. ಸೊ ಸದ್ಯಕ್ಕೆ ಮೊರ ಎಲ್ಲನೂ ನೀಟಾಗಿ ಸಾರಿಸಿಡ್ತಾ ಇದ್ದೀನಿ. ಸೊ ಎರಡು ಮೊರ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಅಮ್ಮ ಏನಾದರೂ ಮೊರ ತೊಗೊಂಡೋಗ್ತಾರೋ ಏನೋ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಒಂದೇ ಮರನ ಸಾರಿಸ್ತಾ ಇದ್ದೀನಿ. ನನಗೂ ಟೈಮ್ ಇರಲಿಲ್ಲ ಇನ್ನೊಂದು ಮರ ಸಾರಿಸೋದಕ್ಕೆ, ಸದ್ಯಕ್ಕೆ ಸಾಕು. ಇನ್ನೊಂದು ಸಲ ಏನಾದರೂ ಟೈಮ್ ಇದ್ದಾಗ ಅಮ್ಮ ಏನಾದರೂ ತೊಗೊಂಡೋಗಿಲ್ಲ ಮೊರ ಅಂದರೆ ಅದನ್ನು ಸಾರಿಸಿಟ್ಕೊಳ್ಳೋಣ, ಇಲ್ಲಾಂದರೆ ಕೊಟ್ಬಿಡೋಣ ಅಂತ ಹೇಳಿ ಹಾಗೆ ಮಾಡಿದೆ. ಆಮೇಲೆ ಅಮ್ಮ ಹೇಳಿದ್ರು ಇಲ್ಲ ಇಲ್ಲ ಮೊರ ತೊಗೊಂಡೋಗ್ಬಾರ್ದು, ಮೊರ ತೊಗೊಂಡೋದ್ರೆ ಹಬ್ಬ ಮಾಡಬೇಕಾಗುತ್ತೆ, ನೀನೇ ಇಟ್ಕೋ ಮೊರನ ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು ಅಂತ ಹಾಗೆ ಎತ್ತಿಟ್ಟಿದ್ದೀನಿ. ಸೊ ಟೈಮ್ ಇದ್ದಾಗ ಇನ್ನೊಂದು ಸಲ ಅದನ್ನು ಸಾರಿಸಿಟ್ಬಿಡ್ತೀನಿ, ಸೊ ಆವಾಗ ಯೂಸ್ ಆಗುತ್ತೆ. ಹಾಗೆಯೇ ಐಟಮ್ಸ್ ಎಲ್ಲನೂ ನಮ್ಮನೆಗೆ ಇಲ್ಲೇ ತಂದುಕೊಟ್ರು ಮನೆ ಹತ್ರನೇ. ಸೊ ಎಲ್ಲ ಐಟಮ್ಸ್ ಇಲ್ಲೇ ಇಳಿಸ್ಕೊಂಡು ಎರಡು ಸೆಟ್ ಇಲ್ಲೇ ಇಳಿಸ್ಕೊಂಡಿದ್ದೀವಿ. ಸೊ ಅದರಲ್ಲಿ ಅಮ್ಮನಿಗೆ ಏನೇನು ಬೇಕು ತೊಗೊಂಡೋಗೋಕ್ಕೆ ಹೇಳಬೇಕು. ಅಮ್ಮ ಹೇಳಿದ್ರು ಎಲ್ಲ ನೀನೇ ಇಟ್ಕೊಂಡ್ಬಿಡು, ಎರಡೂ ನೀನೇ ತಗೋ, ನೀನೇ ಯೂಸ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಆದರೂ ಕೂಡ ರೇಷನ್ ಐಟಮ್ಸ್ ಎಲ್ಲ ತುಂಬ ದಿನ ಇರೋದಿಲ್ಲ ಅಲ್ಲ, ಅಟ್ಲೀಸ್ಟ್ ಯೂಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅಮ್ಮಗೆ ನೀನು ತೊಗೊಂಡೋಗಮ್ಮ ನಿಂಗೆ ಏನು ಬೇಕು ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಇವಾಗ ಎಲ್ಲನೂ ನೋಡಿ ನೀಟಾಗಿ ಸಾರಿಸ್ತಾ ಇದ್ದೀನಿ. ಇದು ಸಾರಿಸೋದ್ರಿಂದ ಕೂಡ ನಮಗೆ ಮತ್ತೆ ಮತ್ತೆ ಇದನ್ನು ಯೂಸ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಸಾರಿಸೋದ್ರಿಂದ ಏನು ಯೂಸ್ ಅಂದರೆ ಅಲ್ಲಿ ಎಲ್ಲೆಲ್ಲಿ ಹೋಲ್ಸ್ ಇರುತ್ತಲ್ಲ ಆ ಹೋಲ್ಸ್ ಎಲ್ಲನೂ ಕ್ಲೋಸ್ ಆಗುತ್ತೆ, ಮೊರ ನೀಟಾಗಿ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಅಮ್ಮನ ಮನೆಯಲ್ಲಿ ಬಂದುಬಿಟ್ಟು ಬಿಸಿ ಕಜ್ಜಾಯ ಇದೆ. ಸೊ ಅಮ್ಮನ ಮನೆಯಲ್ಲಿ ಬಿಸಿ ಕಜ್ಜಾಯ, ಹಾಗೆ ಎಲ್ಲ ಹೊಸ ಮೊರ ಮತ್ತು ಕಜ್ಜಾಯ ಮಾಡಬೇಕಾದ್ರೆ ಹೊಸ ಬಾಂಡ್ಲಿ, ಅದು ಕಜ್ಜಾಯ ಕರೀತಾರಲ್ಲ ಅದಕ್ಕೆ ಹೊಸ ಬಾಂಡ್ಲಿನೇ ಇರಬೇಕಾಗುತ್ತೆ. ಮತ್ತು ಮಡಕೆ ಅಂದರೆ ಕಜ್ಜಾಯ ಇದು ಮಾಡ್ತಾರೆ ತಫ್ಲೆ, ಸೊ ಅದು ಕೂಡ ಎಲ್ಲ ಹೊಸದು. ಅಂದರೆ ಎಲ್ಲ ಹೊಸದರಲ್ಲೇ ಮಾಡಬೇಕು, ಎಲ್ಲ ಹೊಸದೇ ಇಸ್ಕೊಂಡು ಮಾಡಬೇಕು ಅಮ್ಮನ ಮನೇಲಿ. ಸೊ ನಮ್ಮ ಮನೇಲಿ ಅತ್ತೆ ಮನೇಲಾದರೆ ಎಲ್ಲ ಹಳೆಯದೇನೆ. ಸೊ ಫಸ್ಟ್ ಟೈಮ್ ನಾನು ತಗೊಂಡಿದ್ನಲ್ಲ ಅದನ್ನೇ ಫಸ್ಟ್ ಟೈಮ್ ಅಮ್ಮ ತಂದುಕೊಟ್ಟಿದ್ರು ಒಂದು ಬಾಂಡ್ಲಿ ಕಜ್ಜಾಯ ಮಾಡೋದಕ್ಕೆ, ಅದನ್ನು ಒಂದು ಎರಡು ಸಲ ಯೂಸ್ ಮಾಡಿ ಮತ್ತು ಅದನ್ನು ಕಜ್ಜಾಯದಕ್ಕೆ ಯೂಸ್ ಮಾಡ್ತಾಯಿದ್ವು. ಅದಕ್ಕೆ ಅದನ್ನು ಬೇರೆ ಏನೋದಕ್ಕೂ ನಾನು ಯೂಸ್ ಮಾಡೋದಿಲ್ಲ, ಕಜ್ಜಾಯ ಮಾಡೋದಕ್ಕಂತಲೇ ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕಜ್ಜಾಯ ಮಾಡೋದಕ್ಕಂತಲೇ ಇಟ್ಕೊಳ್ಳೋದು. ಹಾಗೆ ಮೊರಗಳನ್ನೂ ಅಷ್ಟೇ ದೀಪಾವಳಿಗೆ ಅಂತಲೇ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಒಂದಷ್ಟು ಐಟಮ್ಸ್ ಇದೆ ಅದು ದೀಪಾವಳಿಗೆ ಅಂತಲೇ ಎತ್ತಿಟ್ಕೋಬೇಕು, ಬೇರೆ ಏನಕ್ಕೂ ಯೂಸ್ ಮಾಡ್ಬೋದು ಅನ್ನೋ ಥರ. ಹಾಗೆ ನೋಮ್ ದಾರಗಳು ಅಷ್ಟೇ. ಸೊ ನೋಮ್ ದಾರಗಳು ನಾವು ಹಾಗೆ ಇಲ್ಲೂ ಅದನ್ನು ಎಸೆಯೋ ಹಾಗಿಲ್ಲ, ಅದನ್ನು ಹಾಗೆ ಇಟ್ಕೊಬೇಕು ನಮ್ಮ ಹತ್ರನೇ. ಇಟ್ಕೊಂಡು ನೋಮ್ ದಾರಗಳನ್ನ ಹಳೆ ಹೋದ ವರ್ಷದ ನೋಮ್ ದಾರಗಳನ್ನ ಈ ವರ್ಷ ಅದನ್ನು ಇಟ್ಟು ಪೂಜೆ ಮಾಡಿ ಅದನ್ನೆಲ್ಲನೂ ದೇವ್ರ ಹತ್ರ, ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ನೋಮೋದಕ್ಕೆ, ಸೊ ಅಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ಅಂದರೆ ಅಲ್ಲೊಂದಷ್ಟು ನೋಮ್ ಐಟಮ್ಸ್ ಎಲ್ಲನೂ ಇರುತ್ತಲ್ಲ, ಸೊ ಅದನ್ನೆಲ್ಲನೂ ದೇವ್ರ ಹತ್ರ ಇಟ್ಬಿಟ್ಟು ಬಂದುಬಿಡ್ತೀವಿ. ಈ ವರ್ಷಕ್ಕೆ ನಾವು ಹೊಸ ದಾರಗಳನ್ನ ಕಟ್ಕೊಳ್ಳೋದು.
ಹಾಗೆ ಅದಕ್ಕೆ ಹಾಕೋಂಥ ಗೆಜ್ಜೆ ಮುಡಿ ಎಲ್ಲನೂ ಬರುತ್ತೆ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಮ್ ದಾರಕ್ಕೆ ಹಾಕೋಂಥ ಗೆಜ್ಜೆ ಮುಡಿ ಎಲ್ಲನೂ ಬರುತ್ತೆ. ಸೊ ಅದನ್ನು ಅಷ್ಟೇ ವರ್ಷಕ್ಕೆ ಒಂದೊಂದು ಅಂತ ಅದನ್ನು ತಗೋತಾರೆ, ಅಂದರೆ ವರ್ಷಕ್ಕೆ ಒಂದೊಂದು ಹೊಸದ ಅಂತ ತೊಗೊಬೇಕು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಅದು ಕೂಡ ಇದೆ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಅದೆಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಹೀಗೆ ದೀಪಾವಳಿ ಹಬ್ಬ ಅಂದ್ರೇ ಒಂದು ರೀತಿ ಫುಲ್ಲು ಖುಷಿ. ಒಂದು ವಾರದಿಂದನೇ ಸ್ಟಾರ್ಟ್ ಆಗುತ್ತೆ ಎಲ್ಲ, ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಂದನ್ನು ಮಾಡ್ಕೋಬೇಕಾಗತ್ತೆ. ಹಬ್ಬ ಅಂದ್ರೇ ಒಂದು ರೀತಿ, ಅದರಲ್ಲಿ ಎಸ್ಪೆಷಲಿ ದೀಪಾವಳಿ ಹಬ್ಬ ಅಂದ್ರೇ ಒಂದು ರೀತಿ ಖುಷಿ. ಒಂಥರ ಮನೆಯಲ್ಲೆಲ್ಲನೂ ಚೆನ್ನಾಗಿರುತ್ತೆ, ಲೈಟ್ಸಿಂದ ಇಡ್ಬೋದು. ಹಾಗೆಯೇ ಹಬ್ಬಕ್ಕೆ ಅಂತ ಏನು ಮಣ್ಣಿನ ದೀಪಗಳನ್ನ ಹಚ್ತೀವಿ. ಸೊ ಅದೆಲ್ಲ ಒಂದು ರೀತಿ ಖುಷಿನ ಕೊಡುತ್ತೆ. ಓಕೆ, ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಾನು ಈ ಐಟಮ್ಸ್ನೆಲ್ಲನೂ ಹೀಗೆ ಸಪ್ರೇಟಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಎತ್ತಿಟ್ಬಿಟ್ಟು ಅದ್ರ ಮೇಲ್ಗಡೆ ಇವಾಗ ನಾನು ಮೊರನ ಸಾರಿಸಿದ್ನೆಲ್ಲ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಸೊ ಈಗ ಆಫೀಸ್ಗೆ ಹೋಗಬೇಕು, ಹಾಗಾಗಿ ನೀಟಾಗಿ ಇದನ್ನು ಎತ್ತಿಟ್ಬಿಟ್ಟು ಮತ್ತೆ ನಾನು ರೆಡಿಯಾಗಿ ಆಫೀಸ್ಗೆ ಹೋಗಬೇಕು. ಸೊ ಹೀಗಿರುತ್ತೆ ನಮ್ಮ ಕಷ್ಟಗಳು. ಕೆಲಸಕ್ಕೆ ಹೋಗೋರ್ಗಂತೂ ಹಬ್ಬಗಳು ಮಾಡಬೇಕಂದ್ರೆ ಒಂದು ರೀತಿ ಚಾಲೆಂಜ್ ಅಂತಲೇ ಹೇಳ್ಬೋದು, ಅಷ್ಟು ಕಷ್ಟ ಇರುತ್ತೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೋದಲ್ವ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಸೇಫ್ ದೀಪಾವಳಿ. ಸೊ ಎಲ್ಲರೂ ಹುಷಾರಾಗಿ ಪಟಾಕಿ ಹೊಡೆಯೋರು ಹುಷಾರಾಗಿ ಪಟಾಕಿನ ಹೊಡೀರಿ, ಹಾಗೆಯೇ ಕಜ್ಜಾಯ ಎಲ್ಲ ಮಾಡಬೇಕಾದ್ರೆ ಹುಷಾರಾಗಿ ಕಜ್ಜಾಯಗಳನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.